ಯಾರಾಗ್ತಾರೆ ಮುಂದಿನ ಮುಖ್ಯಮಂತ್ರಿ? ಕಾಂಗ್ರೆಸ್ ನಾಯಕ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಪರ ಎಷ್ಟು ಜನರ ಒಲವು? ಬಿಗ್ ಬ್ರೇಕಿಂಗ್ ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾ ಇದ್ದಾವೆ. ದಿಸ್ ಇಸ್ ದ ಟೈಮ್ ನಾವ್. ಹೌದು, ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಂದಿನ ಸಿಎಂ ಆಗಬೇಕು ಅಂತ ನಮಗೆ ಮಿಸ್ ಕಾಲ್ ಮಾಡಿದವರು ಎಷ್ಟು ಜನ? ಮೂರು ದಿನಗಳ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಮಗೆ ಬಂದ ಕರೆಗಳ ಸಂಖ್ಯೆ 35,760, 35,760. ಕರ್ನಾಟಕದ ಜನತೆಯ ಶೇಕಡಾ 7% ಮತಗಳನ್ನು ಡಿ ಕೆ ಶಿವಕುಮಾರ್ ಅವರು ಪಡೆದುಕೊಂಡಿದ್ದಾರೆ, 7%. 24ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರ ಪರ ಒಟ್ಟಾರೆ 14,992 ಕರೆಗಳು ಬಂದವು ನಮಗೆ. 25ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರ ಪರ ಒಟ್ಟಾರೆ 1,259 ಕರೆಗಳು ಬಂದವು ನಮಗೆ. 26ನೇ ತಾರೀಕು ತಮ್ಮ ನೆಚ್ಚಿನ ಸಿ ಎಂ ಪರ ವೋಟ್ ಮಾಡಿದ್ದು ಟೋಟಲ್ ಓವರಾಲ್ 150,000 ಜನ. ಓಕೆ, ನೆಕ್ಸ್ಟ್ ಮುಂದೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪರ ಒಲವು ಹೇಗಿದೆ ಅದನ್ನು ಗಮನಿಸೋಣ ನಾವು. ಇವಾಗ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೆ ಸಿ ಎಂ ಆಗಬೇಕು ಅನ್ನುವವರು ಎಷ್ಟು ಜನ, ಎಷ್ಟು ಮಂದಿ? ಕುಮಾರಣ್ಣನೇ ಮುಂದಿನ ಮುಖ್ಯಮಂತ್ರಿ ಅಂದವರು ಒಟ್ಟು 130,666 ಜನ. ಓ, ಕರ್ನಾಟಕದ ಶೇಕಡ 25% ಜನತೆ ಅಂದರೆ ನಮಗೆ ಕಾಲ್ ಮಾಡಿದವರು, ಮಿಸ್ ಕಾಲ್ ಕೊಟ್ಟವರು, ಅವರು ಕುಮಾರಸ್ವಾಮಿ ಅವರ ಪರ ಒಲವನ್ನು ತೋರಿಸಿದ್ರು. 24ನೇ ತಾರೀಕು ಕುಮಾರಸ್ವಾಮಿ ಅವರ ಪರ ಟೋಟಲ್ 48,304 ಕಾಲ್ಸ್ ಬಂತು ನಮಗೆ. 25ನೇ ತಾರೀಕು ಕುಮಾರಸ್ವಾಮಿ ಅವರ ಪರ ಒಟ್ಟಾರೆ 46,574 ಕರೆಗಳು ಬಂದವು ನಮಗೆ. 26ನೇ ತಾರೀಕು ಕುಮಾರಸ್ವಾಮಿ ಅವರ ಪರ 35,788 ಕರೆಗಳು ಬಂದವು ನಮಗೆ. ಸೊ ಇನ್ ಟೋಟಲ್ ಇಟ್ಸ್ ಅಬೌಟ್ 130,000. ಸಿದ್ದರಾಮಯ್ಯನವರ ಪರ ರಾಜ್ಯದ ಜನರ ಒಲವು ಹೇಗಿದೆ ಅನ್ನುವ ಪ್ರಶ್ನೆಯನ್ನು ನಾವು ಮಾಡಿದ್ವಿ ಮಿಸ್ ಕಾಲ್ ಕೊಡಿ ಅನ್ನುವ ಮೂಲಕ. ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಮತ ಹಾಕಿದವರು ಎಷ್ಟು ಮಂದಿ, ಎಷ್ಟು ಜನ? ಪವರ್ ಟಿವಿ ಸಮೀಕ್ಷೆಯಲ್ಲಿ ಮ್ಯಾಸಿವ್ 1,74,964 ಪೀಪಲ್. ಕರ್ನಾಟಕದ ಜನತೆಯ ಶೇಕಡ 33% ಮತಗಳನ್ನು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಪಡೆದುಕೊಂಡಿದ್ದಾರೆ. ಒಂದು ರೀತಿ ಅನ್ಡಿಸ್ಪ್ಯೂಟಬಲ್ ಲೀಡರ್ ಅನ್ನೋ ಥರದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. 24ನೇ ತಾರೀಕು 65,912 ಕರೆಗಳು ಬಂದವು. 25ನೇ ತಾರೀಕು ಸಿದ್ದರಾಮಯ್ಯನವರ ಪರ ಒಟ್ಟಾರೆ 57,428 ಕರೆಗಳನ್ನು, ಮಿಸ್ ಕಾಲ್ಗಳನ್ನು ನಾವು ನೋಡಿದ್ವಿ. 26ನೇ ತಾರೀಕು ಸಿದ್ದರಾಮಯ್ಯನವರ ಪರ 51,624 ಮಿಸ್ ಕಾಲ್ಗಳು ಬಂದವು. ಬೊಮ್ಮಾಯಿ ಅವರ ಬಗ್ಗೆ ಮಾತನಾಡೋಣ ನಾವು ಇವಾಗ. ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪರ ಜನರ ಅಭಿಪ್ರಾಯ, ಬಿಜೆಪಿಯ ಪರ ಹೇಗಿದೆ ಜನರ ಅಭಿಪ್ರಾಯ ಗಮನಿಸೋಣ ನಾವು ಇವಾಗ. ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಸಿಎಂ ಆಗಬೇಕು ಅಂತ ಬಯಸ್ತಾ ಇರೋದು ಎಷ್ಟು ಮಂದಿ? ನರೇಂದ್ರ ಮೋದಿ ಅವರ ಅಲೆ ಇದೆ, ಬೇರೆ ಬೇರೆ ಕಾರಣಗಳಿದ್ದಾವೆ, ಬಸವರಾಜ ಬೊಮ್ಮಾಯಿ ಅವರ ವರ್ಚಸ್ಸು ಕೂಡ ಇದೆ. 1,75,282 ಕಾಲ್ಸ್. 24ನೇ ತಾರೀಕು ಬಸವರಾಜ ಬೊಮ್ಮಾಯಿ ಅವರ ಪರ ಒಟ್ಟಾರೆ 65,912 ಕರೆಗಳು ಬಂದವು. 25ನೇ ತಾರೀಕು ಬಸವರಾಜ ಬೊಮ್ಮಾಯಿ ಅವರ ಪರ ಒಟ್ಟಾರೆ 57,436 ಕರೆಗಳು ಬಂದವು. 26ನೇ ತಾರೀಕು ಬಸವರಾಜ ಬೊಮ್ಮಾಯಿ ಅವರ ಪರ ಒಟ್ಟಾರೆ 52,142 ಕರೆಗಳು ಬಂದವು. ಓಕೆ, ಇಟ್ಸ್ ಅಬ್ಸಲ್ಯೂಟ್ಲಿ ಇಂಟ್ರೆಸ್ಟಿಂಗ್. ಯಾರಾಗ್ತಾರೆ ಮುಖ್ಯಮಂತ್ರಿ ಸಮೀಕ್ಷೆಯ ಫಲಿತಾಂಶ ಬಹಿರಂಗ? ತಮ್ಮ ನೆಚ್ಚಿನ ಮುಖ್ಯಮಂತ್ರಿ ಅಭ್ಯರ್ಥಿ ಹೆಸರನ್ನು ಕರುನಾಡ ಜನತೆ ತಿಳಿಸಿದ್ದಾರೆ. ಯಾರದು? ಎಲ್ಲ ಪಕ್ಷಗಳ ಇತರರ ಪರ ಒಟ್ಟು ನಮಗೆ ಕರೆಗಳು ಬಂದಿದ್ದು 12,068, ವೆರಿ ಮೀಗರ್ ಅಮೌಂಟ್ ಆಫ್ ಕಾಲ್ಸ್. ಕರ್ನಾಟಕದ ಜನತೆಯ ಶೇಕಡ 2% ಮತದಾರರ ಒಲವು ಇತರೆ ನಾಯಕರ ಕಡೆಗೂ ಇದೆ, ಅಂದರೆ ಔಟ್ ಆಫ್ 12,000 ಕಾಲ್ಸ್. ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರ ಪರ 35,760 ಮಿಸ್ ಕಾಲ್ಗಳು ನಾವು ಗಮನಿಸಿದ್ದು. 7%ನಷ್ಟು ಜನತೆ ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ. ಸಿದ್ದರಾಮಯ್ಯನವರ ಪರವಾಗಿ 1,74,964. ಸಿದ್ದರಾಮಯ್ಯನವರು ನೆಕ್ಸ್ಟ್ ಸಿಎಂ ಅಂತ 33%ನಷ್ಟು ಜನತೆ ಹೀ ಇಸ್ ದಿ ವನ್ ಅಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು. ಮುಂದಿನ ಮುಖ್ಯಮಂತ್ರಿ ರೇಸ್ನಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ 318 ಮತಗಳ ಮುನ್ನಡೆ ಸಿದ್ದರಾಮಯ್ಯನವರಿಗಿಂತ. ಅಲ್ಲಿ ಬೇರೆ ಬೇರೆ ಹಲವು ಫ್ಯಾಕ್ಟ್ರಿಗಳು ವರ್ಕೌಟ್ ಆಗಿದೆ. ಸಿದ್ದರಾಮಯ್ಯನವರಿಗಿಂತ 318 ಹೆಚ್ಚುವರಿ ಮತವನ್ನು ಬಸವರಾಜ ಬೊಮ್ಮಾಯಿ ಅವರು ಪಡೆದುಕೊಂಡಿದ್ದಾರೆ. ಸೊ ದೆರ್ ಆರ್ ಲಾಟ್ ಆಫ್ ಫ್ಯಾಕ್ಟರ್ಸ್ ವಿಚ್ ಹಸ್ ವರ್ಕ್ಡ್ ಔಟ್. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದಿ ಕ್ಯಾಂಡಿಡೇಟ್ ಹಿಮ್ಸೆಲ್ಫ್, ಆಲ್ಸೋ ಅಬೌಟ್ ದಿ ಪಾರ್ಟಿ ಅಂಡ್ ಮೆನಿ ಅದರ್ ಫ್ಯಾಕ್ಟರ್ಸ್. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿ ನಾವು ಈ ಕ್ಷಣದಲ್ಲಿ ಗಮನಿಸಲೇಬೇಕಾಗಿರೋದು. ಕ್ಯಾನ್ ವಿ ಗೋ ಫಾರ್ ಎಷ್ಟೆಷ್ಟು ಕರೆಗಳು, ಏನು ಎತ್ತ ಅನ್ನುವ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಪ್ಲೀಸ್.
ಥ್ಯಾಂಕ್ ಯು ವೆರಿ ಮಚ್. ಇಬ್ಬರೂ 33%ನಲ್ಲೇ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು, ಮಾನ್ಯ ವಿಪಕ್ಷ ನಾಯಕರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇಬ್ಬರೂ ಕೂಡ 33%ನಲ್ಲೇ ಇದ್ದಾರೆ. ಒಂದು 200-300 ಮತಗಳ ಅಂತರದಲ್ಲಷ್ಟೇ ಇದ್ದಾರೆ. ಇಲ್ಲಿ ಪಾರ್ಟಿ ಸಮೇತ ಮತ್ತು ಅವರ ವೈಯಕ್ತಿಕ ವರ್ಚಸ್ಸಿನ ಸಮೇತ, BJP ಸಮೇತ, ನರೇಂದ್ರ ಮೋದಿ ಅವರ ವರ್ಚಸ್ಸಿನ ಸಮೇತ ಹಲವು ಕಾರಣಗಳು ವರ್ಕೌಟ್ ಆಗಿರ್ಬೋದು ಅನ್ನೋದರಲ್ಲಿ ಅನುಮಾನಗಳು ನಮಗೆ ಕಾಣಿಸ್ತಾ ಇಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಸಿದ್ದರಾಮಯ್ಯನವರು, ಕಾಂಗ್ರೆಸ್ಸಿನ ವರ್ಚಸ್ಸಿನ ಜೊತೆಗೆ ಸಿದ್ದರಾಮಯ್ಯನವರ ಭಾಳ ದೊಡ್ಡ ಮಟ್ಟದ ವರ್ಚಸ್ಸು ಏನಿದೆ, ಮಾಸ್ ಲೀಡರ್ಶಿಪ್ ಅಂತ ನಾವೇನು ಕರಿತಾ ಇದ್ವಿ, ಅದು 1,74,964 ಕರೆಗಳ ಮೂಲಕ ಸ್ಪಷ್ಟವಾಗಿ ವ್ಯಕ್ತವಾಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು 1,30,666 ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಖಂಡಿತ ನಾನು ಯಾರಿಗೂ ಕಡಿಮೆ ಇಲ್ಲ, ಐ ಆಮ್ ಆಲ್ಸೋ ಒನ್ ಆಫ್ ದಿ ಮಾಸ್ ಲೀಡರ್ಸ್ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಬಟ್ ವೆನ್ ಇಟ್ ಕಮ್ಸ್ ಟು DK ಶಿವಕುಮಾರ್, ಇಟ್ ಈಸ್ ಪ್ರಿಟಿ ಲೆಸ್. 35,760 ಮಿಸ್ ಕಾಲ್ಗಳು DK ಶಿವಕುಮಾರ್ ಅವರ ಪರವಾಗಿ ನಮಗೆ ಬಂದಿದೆ.